ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಜಿ ಎಸ್ ವಿ ಕ್ಲರ್ಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ, ಉದ್ಯೋಗಿನಿ ಯೋಜನೆ. ಉದ್ಯೋಗಿನಿ ಯೋಜನೆಗೆ ಮಹಿಳೆಯರು ಅರ್ಜಿನ ಸಲ್ಲಿಸಿ 50,000 ರಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಮತ್ತು ಸಹಾಯಧನವನ್ನು ಪಡೆದುಕೊಳ್ಬೋದು. ಮಹಿಳೆಯರು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕಾಗತ್ತೆ, ಸೊ ಮುಖ್ಯವಾಗಿ ಇರಬೇಕಾಗಿರುವಂಥ ಅರ್ಹತೆಗಳೇನು ಅಂದರೆ, ಉದ್ಯೋಗಿನಿ ಯೋಜನೆ ಕಡೆಯಿಂದ ಹಣವನ್ನು ಪಡಿಬೇಕಾದ್ರೆ ಸೊ ಯಾವೆಲ್ಲ ಅರ್ಹತೆಗಳಿರಬೇಕಾಗಿರುತ್ತೆ, ಯಾವೆಲ್ಲ ದಾಖಲಾತಿಗಳನ್ನ ಕೊಟ್ಟು ಅರ್ಜಿನ ಸಲ್ಲಿಸಬೇಕಾಗತ್ತೆ ಮತ್ತು ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. 2023-2024 ಸಾಲಿನಲ್ಲಿ ಉದ್ಯೋಗಿನಿ ಯೋಜನೆಗೆ ಅರ್ಜಿಗಳು ಪ್ರಾರಂಭಗೊಂಡಿದ್ದಾವೆ. ಸೊ ಎಲ್ಲ ಮಹಿಳೆಯರು ಅರ್ಜಿನ ಸಲ್ಲಿಸಿ ಉದ್ಯೋಗಿನಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಬೋದು. ಯಾವ ರೀತಿಯಾಗಿ ಈ ಒಂದು ಉದ್ಯೋಗಿನಿ ಯೋಜನೆ ಕಡೆಯಿಂದ ಎಷ್ಟು ಹಣವನ್ನು ಪಡೆದುಕೊಳ್ಬೋದು ಅಂತ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಾವು ಇನ್ನುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ಪಿ ಕಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹಾಗೆ ಹಾಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಕಡೆಯಿಂದ ಉದ್ಯೋಗಿನಿ ಯೋಜನೆಗೆ ಅರ್ಜಿಗಳನ್ನ ಪ್ರಾರಂಭ ಮಾಡಿದ್ದಾರೆ. 22 ನವೆಂಬರ್ 2023 ಉದ್ಯೋಗಿನಿ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭಗೊಂಡಿದೆ. ಸೊ ಎಲ್ಲ ವರ್ಗದ ಮಹಿಳೆಯರು ಅರ್ಜಿನ ಸಲ್ಲಿಸಿ ಉದ್ಯೋಗಿನಿ ಯೋಜನೆ ಕಡೆಯಿಂದ 50,000 ರಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಮತ್ತು ಸಹಾಯಧನವನ್ನು ಪಡೆದುಕೊಳ್ಬೋದು. ಮಹಿಳೆಯರು ಯಾವ ರೀತಿಯಾಗಿ ಉದ್ಯೋಗಿನಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಬೋದು ಅಂತ ಮಾಹಿತಿನ ತಿಳಿದುಕೊಳ್ಳೋಣ. ಮಹಿಳೆಯರು ಏನಾದರೂ ಸ್ವಂತವಾಗಿ ತಾವೇ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಬೇಕಾಗಿತ್ತು ಅಂತಂದರೆ, ಇಲ್ಲಿ ಬ್ಯಾಂಕ್ಗಳ ಮೂಲಕ ಸಾಲ ಕೊಡ್ತಾ ಇದ್ದಾರೆ, ಜೊತೆಗೆ ಇಲ್ಲಿ ನಿಗಮದ ಮೂಲಕ ಇಲ್ಲಿ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಅಂತ ಮಾಹಿತಿನ ಹೊರಡಿಸಿದ್ದಾರೆ. ಅಂದರೆ ಮಹಿಳೆಯರು ಸ್ವಂತ ತಾವೇ ಹೊಸದಾಗಿ ಏನಾದರೂ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕಾಗಿತ್ತು ಅಂತಂದರೆ, ಇಲ್ಲಿ ಸಾಲ ಮತ್ತು ಸಹಾಯಧನವನ್ನು ಪಡೆದುಕೊಳ್ಬೋದು. ಎಷ್ಟು ಸಾಲ ಮತ್ತು ಸಹಾಯಧನವನ್ನು ಮಹಿಳೆಯರು ಪಡೆದುಕೊಳ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರು ಏನಾದರೂ ಆಗಿದ್ರೆ, ಸೊ ಅವರು ಎಷ್ಟು ಒಂದು ಸಾಲವನ್ನು ಪಡೆದುಕೊಳ್ಬೋದು ಅಂತ ಹೇಳಿದ್ರೆ, 1 ಲಕ್ಷದಿಂದ 3 ಲಕ್ಷ ರೂಪಾಯಿವರೆಗೂ ಸಾಲವನ್ನಾಗಿ ಇಲ್ಲಿ ಬ್ಯಾಂಕ್ಗಳ ಕಡೆಯಿಂದ ಪಡೆದುಕೊಳ್ಬೋದು. ಸರ್ಕಾರದ ಕಡೆಯಿಂದ ಅಥವಾ ನಿಗಮದ ಕಡೆಯಿಂದ ಮಹಿಳೆಯರಿಗೆ ಎಷ್ಟು ಸಹಾಯಧನ ಸಿಗ್ತಾ ಇದೆ ಅಂತ ಹೇಳಿದ್ರೆ 50% ಅಂತ ಕೊಟ್ಟಿದ್ದಾರೆ. ಉದಾಹರಣೆಗೆ ನೀವು ಏನಾದರೂ 1 ಲಕ್ಷ ರೂಪಾಯಿನ ನೀವು ಸಾಲವನ್ನಾಗಿ ಪಡೆದುಕೊಂಡ್ರೆ, ಇಲ್ಲಿ ನಿಮಗೆ 50,000 ರೂಪಾಯಿ ಸಹಾಯಧನ ಸರ್ಕಾರದ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮಗೆ ಏನಾದರೂ ಉದ್ಯೋಗ ಪ್ರಾರಂಭ ಮಾಡಬೇಕಾಗಿತ್ತು ಅಂತಂದರೆ, ಸೊ ಇಲ್ಲಿ ಹಣದ ಅವಶ್ಯಕತೆ ಇತ್ತು ಅಂತಂದರೆ, ನೀವು 1 ಲಕ್ಷನೋ ಅಥವಾ 2 ಲಕ್ಷನೋ ಅಥವಾ 3 ಲಕ್ಷನೋ ಏನಾದರೂ ಪಡೆದುಕೊಂಡ್ರೆ, ಇಲ್ಲಿ ನಿಮಗೆ 50% ಅಥವಾ 50% ನಿಮಗೆ ಸಹಾಯಧನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸಾಮಾನ್ಯ ವರ್ಗದ ಅಥವಾ ವಿಶೇಷ ವರ್ಗದ ಮಹಿಳೆಯರು ಏನಾದರೂ ಆಗಿದ್ರೆ, ಸೊ ಇವರಿಗೆ ಎಷ್ಟು ಒಂದು ಸಾಲ ಸಿಗ್ತದೆ ಅಂತ ಹೇಳಿದ್ರೆ, ಇಲ್ಲಿ 3 ಲಕ್ಷ ರೂಪಾಯಿವರೆಗೂ ಸಾಲವನ್ನು ಕೊಡ್ತಾ ಇದ್ದಾರೆ. ಸೊ ಇವರಿಗೆ ಸಹಾಯಧನ ಎಷ್ಟು ಸಿಗ್ತಾ ಇದೆ ಸರ್ಕಾರದ ಕಡೆಯಿಂದ ಅಥವಾ ನಿಗಮದ ಕಡೆಯಿಂದ ಅಂತ ಹೇಳಿದ್ರೆ, 30% ಅಂತ ಕೊಟ್ಟಿದ್ದಾರೆ. 30% ಇಲ್ಲಿ ಸಹಾಯಧನ ಸಿಗ್ತಾ ಇದೆ. ಉದಾಹರಣೆಗೆ ನೀವು ಏನಾದರೂ 1 ಲಕ್ಷ ರೂಪಾಯಿನ ನೀವು ಪಡೆದುಕೊಂಡ್ರೆ ಸಾಲವನ್ನಾಗಿ, ಇಲ್ಲಿ ನಿಮಗೆ 30,000 ರೂಪಾಯಿ ಸರ್ಕಾರದ ಕಡೆಯಿಂದ ಅಥವಾ ನಿಗಮದ ಕಡೆಯಿಂದ ಸಹಾಯಧನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಮಹಿಳೆಯರು ಅರ್ಜಿನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗಿರುತ್ತೆ ಅಂತ ಹೇಳಿದ್ರೆ, ಮೊದಲದಾಗಿರುವಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರು ಏನಾದರೂ ಆಗಿದ್ರೆ, ಸೊ ಅವರ ಒಂದು ಕುಟುಂಬದ ವಾರ್ಷಿಕ ಆದಾಯವು 2 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. 2 ಲಕ್ಷದ ಮೇಲೆ ಆದಾಯ ಇದ್ರೆ ಸೊ ಅರ್ಜಿ ಸಲ್ಲಿಸಕ್ಕೆ ಆಗಲ್ಲ ಅಂತ ತಿಳಿದುಕೊಳ್ಬಹುದು. ಸೊ ನೆಕ್ಸ್ಟ್ ಎರಡನೇದಾಗಿರುವಂತಹ ಒಂದು ಅರ್ಹತೆ ಏನಂತಂದ್ರೆ, 18 ವರ್ಷದಿಂದ 55 ವರ್ಷದವರಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಅರ್ಹತೆಗಳನ್ನ ಹೊಂದಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳು ಅಥವಾ ಮಹಿಳೆಯರು ಸೊ ಅರ್ಜಿನ ಸಲ್ಲಿಸಿ ಉದ್ಯೋಗಿನಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಬಹುದು. ಸಾಮಾನ್ಯ ವರ್ಗ ಅಥವಾ ವಿಶೇಷ ವರ್ಗದ ಮಹಿಳೆಯರ ಅರ್ಹತೆ ಏನು ಅಂತಂದ್ರೆ, ಸೊ ಇವರ ಒಂದು ಕುಟುಂಬದ ವಾರ್ಷಿಕ ಆದಾಯವು 1,50,000ಕ್ಕಿಂತ ಕಡಿಮೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ 1,50,000ಕ್ಕಿಂತ ಮೇಲ್ಪಟ್ಟು ಏನಾದರೂ ಆದಾಯವನ್ನು ಹೊಂದಿದರೆ ಸೊ ಅರ್ಜಿ ಸಲ್ಲಿಸೋಕ್ಕೆ ಆಗಲ್ಲ. ಎರಡನೇದಾಗಿರುವಂಥ ಒಂದು ಅರ್ಹತೆ ಏನು ಅಂತಂದರೆ, ಇಲ್ಲಿ 18 ರಿಂದ 55 ವರ್ಷದವರಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಇವರ ಒಂದು ವಯೋಮಿತಿ ಕೂಡ ಸೇಮ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಅರ್ಹತೆ ಇದ್ದರೆ ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಉದ್ಯೋಗಿನಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಬೋದು. ಯಾವ ರೀತಿಯಾಗಿ ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಮಹಿಳೆಯರು ಸಲ್ಲಿಸಬೇಕು ಅಂತ ಹೇಳಿದ್ರೆ, ನಿಮ್ಮ ಒಂದು ಹತ್ತಿರದ ಕೇಂದ್ರಗಳಿಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಸೊ ಹತ್ತಿರದ ಕೇಂದ್ರಗಳು ಅಂತಂದರೆ ಗ್ರಾಮ ಒನ್ ಕೇಂದ್ರ ಅಥವಾ ಕರ್ನಾಟಕ ಒನ್ ಕೇಂದ್ರ ಅಥವಾ ಬೆಂಗಳೂರು ಒನ್ ಕೇಂದ್ರಕ್ಕೆ ಭೇಟಿ ನೀಡಿ. ಸೊ ಅಲ್ಲಿ ಮಹಿಳೆಯರು ಅರ್ಜಿನ ಸಲ್ಲಿಸಿ ಉದ್ಯೋಗಿನಿ ಯೋಜನೆ ಕಡೆಯಿಂದ ಹಣವನ್ನು ಪಡೆದುಕೊಳ್ಬೋದು. ಸೊ ಈ ಒಂದು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾದ್ರೆ ಮುಖ್ಯವಾಗಿ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ಮೊದಲದಾಗಿರುವಂಥ ದಾಖಲೆ ಯಾವುದು ಅಂತಂದರೆ, ಆಧಾರ್ ಕಾರ್ಡ್ನ ಕಡ್ಡಾಯವಾಗಿ ಕೊಡಲೇಬೇಕಾಗಿರುತ್ತೆ. ಸೊ ಎರಡನೇದಾಗಿರುವಂಥ ದಾಖಲೆ ಯಾವುದು ಅಂತಂದರೆ, ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಸೊ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಾಗಿರುತ್ತೆ. ಮೂರನೇದಾಗಿರುವಂಥ ದಾಖಲೆ ಯಾವುದು ಅಂತಂದರೆ, ಬ್ಯಾಂಕ್ ಪಾಸ್ಬುಕ್ನ ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಥವಾ ಸ್ವಯಂ ಘೋಷಣೆ ಪ್ರಮಾಣ ಪತ್ರವನ್ನು ಕೊಡಬೇಕಾಗಿರುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ ಅಥವಾ ಇಷ್ಟೆಲ್ಲ ಒಂದು ದಾಖಲಾತಿಗಳನ್ನ ಕೊಟ್ಟು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಇನ್ನೊಂದು ವಿಶೇಷ ಸೂಚನೆ ಏನು ಅಂತಂದರೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಡ್ಡಾಯವಾಗಿ ಸೀಡಿಂಗ್ ಆಗಿರಲೇಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ಆಧಾರ್ ಸೀಡಿಂಗ್ ಇಲ್ಲಿ ಕಡ್ಡಾಯವಾಗಿದೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ
ಇಲ್ವೋ ಅಂತ ಒಂದು ಸಾರಿ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಚೆಕ್ ಮಾಡಿಕೊಂಡು ಸೊ ಅರ್ಜಿನ ಸಲ್ಲಿಸಬಹುದು. ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡೋದ್ರ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ಒಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.